ಅಭ್ಯರ್ಥಿಗಳ ವಿಚಾರವಾಗಿ ಯಾವ ಚಟುವಟಿಕೆ? ಇಕ್ಕಿ ಏನಿದೆ ಎಲ್ಲ ಅಕ್ಷೇತ್ರದ ನಾಯಕರುಗಳಿಗೆಲ್ಲ ಮಾತಾಡಿ ಅಂತ ಹೇಳಿದ್ದೀವಿ. ತುಮಕೂರು ಜಿಲ್ಲೆಯಲ್ಲೂ ಎಲ್ಲ ಒಂದೊಂದೆಲ್ಲ ಹಂಚಿದ್ದೀವಿ. ರಾಜರಾಜೇಶ್ವರಿ ಅವರ ಹಾಗೂ ನಮ್ಮ ಜೊತೆಗೆ ನಮ್ಮ ಜಿಲ್ಲಾ ಪೊಲೀಸ್ ಅವರಿಗೆ ಮಾತಾಡಿದ್ದೀವಿ. ಅವರೆಲ್ಲ ಶೋಧನೆ ಮಾಡ್ತೀವಿ. ಪ್ರಬಲ ಅಭ್ಯರ್ಥಿಯನ್ನು ಕಣಕ್ಕಿಳಿಸಬೇಕು ಅಂತ ಆರ್ ಆರ್ ನಗರದಲ್ಲಿ ಪ್ರತಿಷ್ಠೆಯಾಗಿದೆ. ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರ ಪ್ರತಿಷ್ಠೆ ಏನಿಲ್ಲ, ಎಲ್ಲ ಪ್ರತಿಷ್ಠೆನೇ. ಯಾವ ಎಲೆಕ್ಷನ್ ನಡೀತದೆ ಎಲ್ಲರಿಗೂ ಪ್ರತಿಷ್ಠೆನೇ, ಎಲ್ಲರಿಗೂ ಜವಾಬ್ದಾರಿನೇ, ಎಲ್ಲ ಪಾರ್ಟಿಗೂ ಪ್ರತಿಷ್ಠೆ. ಸರ್, ನಿಮಗೆ ಇದು ವಿಶೇಷವಾಗಿ ಪ್ರತಿಷ್ಠೆ, ಯಾಕಂದರೆ ಬೈ ಎಲೆಕ್ಷನ್ ಅಂದರೆ ಡಿ ಕೆ ಶಿವಕುಮಾರ್ ಸ್ಪೆಷಲಿಸ್ಟು, ಆದರೆ ಈ ಬಾರಿ ಕೆ ಪಿ ಸಿ ಸಿ ಅಧ್ಯಕ್ಷರು ನೀವು, ಹಾಗಾಗಿ ಬೇರೆ ಬೇರೆ ವಿಶೇಷವಾದ ಜವಾಬ್ದಾರಿ ಇರುತ್ತೆ ತಮಗೆ. ನಾನು ಅಧ್ಯಕ್ಷ ಆದರೂ ನಾನು ಒಪ್ತಾರೆ, ಎಲ್ಲ ಜೊತೆಗೂ ಕೆಲಸ ಮಾಡೋದು. ಇನ್ನೇನೋ ಹಂಗೆ ಕೆಲಸ ಮಾಡಿದ್ವಿ, ಮುಂದೆ ಏನೋ ಅಚ್ಚರಿ ಅಭ್ಯರ್ಥಿ ಹಾಕ್ತೀನಿ ಅಂತ ಬೇರೆ ಹೇಳ್ತಾಯಿದ್ರೆ, ಅಚ್ಚರಿ ಅಭ್ಯರ್ಥಿ ಅಂದರೆ ಅಂತ ಏನು ಸರ್? ಅದು ನೋಡೋಣ, ಮಾತಾಡೋಣ. ಆಕಾಂಕ್ಷಿಗಳು ಎಷ್ಟು ಜನ ಇದ್ದಾರೆ ಅಂತ ಮಾಡ್ತೀನಿ. ಅರ್ಜಿಗಳೆಲ್ಲ ಬಂದಿದೆ ಪಾರ್ಟಿ ಆಫೀಸ್ಗೆ, ಈಗ ಎಲೆಕ್ಷನ್ ಅನೌನ್ಸ್ ಆಗ್ತೀನಿ ಅಂತ ಗೊತ್ತಿರಲಿಲ್ಲ. ಈಗ ಗೊತ್ತಾದ ತಕ್ಷಣ ಈಗೆಲ್ಲ ಮಾಡ್ತೀನಿ. ಸರ್, ಜೆ ಡಿ ಎಸ್ ಜೊತೆ ಏನು ಫ್ರೆಂಡ್ಲಿ ಫೈಟಾ ಇರ್ತೀರಾ? ಹೇಗೆ ಅಂದರೆ ಜೆ ಡಿ ಎಸ್ ಜೊತೆ ಫ್ರೆಂಡ್ಲಿ ಫೈಟಾ ಏನಾದರೂ ಮಾಡ್ತಾರೆ? ಅವ್ರದ್ದೊಂದು ಪಾರ್ಟಿ, ಅವ್ರದ್ದೇ ಸಿನಿಮಾ, ಅವ್ರದ್ದು ನಾವು ನಮ್ಮದೊಂದು ಪಾರ್ಟಿ. ಎಲೆಕ್ಷನ್ ನಮ್ಮ ಎಲೆಕ್ಷನ್ ನಾವು ಫೈಟ್ ಮಾಡ್ತೀವಿ. ಅವ್ರ ಯಾರ್ಯಾರು ಅರ್ಜಿಗಳು ಕೊಡ್ತಾರೋ ನೋಡೋಣ. ಆಮೇಲೆ ಮಾತಾಡೋಣ. ಸರ್, ಸರ್, ಬಾಬ್ರಿ ಮಸೀದಿ ವಿಚಾರದಲ್ಲಿ ತೀರ್ಪು ಇವತ್ತು ಬಂದಿದೆ. ಈ ತೀರ್ಪು ಅದಕ್ಕೆ ಪತ್ರಿಕೆ, ಇಡೀ ರಾಷ್ಟ್ರದಲ್ಲೇ ಒಂದು ಪತ್ರಿಕೆ ಆಗಬೇಕು. ನಮ್ಮ ಪಕ್ಷದ ವರಿಷ್ಠರು ಅದ್ರ ಬಗ್ಗೆ ಮಾತಾಡ್ತಾರೆ, ನಮಗೆಲ್ಲ ಹೇಳ್ತಾರೆ. ಇಡೀ ದೇಶದಲ್ಲೇ ಒಂದೇ ಪತ್ರಿಕೆ ಅದಕ್ಕೆ ನೀಡ್ತೀವಿ ಅಂತ ನಮ್ಮ ಎ ಸಿ ಸಿಯಿಂದ ಅದಕ್ಕೆ. ಯಾರು ಹೇಳಿದ್ರು ಅಧಿಕಾರಿಗಳು ಇಟ್ಕೊಳ್ದವ್ರೆ ಅಂತ? ನಿಮ್ಗೆ ಅಧಿಕಾರಿ ಕಾಣ್ತಾ ಇದ್ದಾರ? ಸರ್ಕಾರ, ಸರ್ಕಾರದಿರೋಂಥ ಎಲ್ಲ ಮಂತ್ರಿಗಳು ಸೇರಿ ಲೂಟ್ ಹೊಡೆದವರು. ನಾವು ಅದನ್ನೇ ಅಸೆಂಬ್ಲಿ ಹೇಳ್ಬೇಕು. ನಾನು ಬಾಕಿ ನೋಡಿ ಆಂಬುಲೆನ್ಸ್ ಹೇಳ್ಬೇಕೇನು ಅಂತ ಹೇಳ್ತೀನಿ, ಚೌಲ್ಟ್ರಿ ಕತೆ ಕೇಳ್ತೀನಿ, ಫುಡ್ ಕಿಟ್ಟಿಂದ ಹೇಳಿ ಬೇಕಾದಷ್ಟು. ಒಂದು ಒಂದು ಥರ ಅಲ್ಲ, ಪಿ ಪಿ ಕಿಟ್ ಇರ್ಬೋದು, ಹಾಸ್ಪಿಟಲ್ ಇರ್ಬೋದು, ಡ್ರಗ್ ಇರ್ಬೋದು, ಎಲ್ಲ ಥರದಲ್ಲೂ ಕೂಡ ನಡೆದಿದೆ. ಅದೇನು ಬಹಿರಂಗ, ನೀವು ಬರೀ ಒಂದು ಆಂಬುಲೆನ್ಸ್ ಒಂದು ಇಟ್ಕೊಂಡಿದ್ದೀರಿ, ಎಲ್ಲದೂ ಕೂಡಿಕೊಂಡೋಗಿ ಎಲ್ಲದೂ